village Bidar. What's the feature? Manushya yaro hurtana. Thank you.
ಕಲಬುರಗಿ ದೇವ್ರಿಗೆ ಗೊತ್ತಾ? ಕಲಬುರಗಿ ದೇವ್ರಿಗೆ ಗೊತ್ತಾ? ಜೀವ ಕೈ ಮೇಲೆ ಹೇಳಿ, ನನ್ನ ಜೀವ ಹೋಗ್ತಾ ಇದೆ, ಕಳೆದೋಗಿದ್ದು ಯಾವುದಲ್ಲ, ನಾನೇ ಕಳೆದೋಗಿದೆ, ನನ್ನ ನಾನೇ ಕಳೆದೋಗಿದೆ. ನಿನ್ನ ನೀ ಕಳೆದೋಗಿದಿ, ನಿನ್ನ ನೀ ಕಳೆದೋಗಿದಿ, ನಿನ್ನ ನೀ ಕಳೆದೋಗಿದಿ. ನೀ ಕಳೆದೋಗಿದ್ದಿ. ಫಸ್ಟ್ ನನ್ನ ನಾನು ಹುಡುಕ್ಬೇಕು. ನಾನು ಯಾರು, ನಾನು ಎಲ್ಲಿದ್ದೇನೆ, ನಾನು ಏನಾಗಿದ್ದೇನೆ, ದೇವ್ರು ನನಗೆ ಏನ್ ಮಾಡಿದ? ದೇವ್ರಿಗೆ ಹುಡುಕ್ಬೇಡ, ದೇವ್ರಿಗೆ ಹುಡುಕ್ಬೇಡ. ನಿನ್ನ ನೀ ಹುಡುಕಿಕೊಂಡಾಗ ಹಲೋ ದೇವ್ರು ನಿನ್ನ ಹುಡುಕ್ತಾನೆ. ಯಾರು ಹುಡುಕ್ಬೇಕು? ನನ್ನ ನಾ ಹುಡುಕ್ಬೇಕು ಮೊದಲು. ನನ್ನ ನಾ ಹುಡುಕ್ತಾ ಇಲ್ಲ. ನಾ ಹೇಳಕ್ ಇಷ್ಟಪಡ್ತೇನೆ, ಪ್ರಪಂಚ ತಾಯಲ್ಲಿದ್ದೆ ಅಂತ ಹುಡುಕ್ತಾ ಇಲ್ಲ. ತಾಯಲ್ಲಿದ್ದೆ ನಾನು ಯಾರಂಭದೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಂತ ದೇವ್ರು ಹುಡುಕ್ತಾ ಇದ್ದೇನೆ. ದೇವ್ರಿಗೆ ಕಡದಾಗಣ್ಣ, ಕುಡ್ದಾಗಣ್ಣ, ಬೆಟ್ಟದಾಗಣ್ಣ, ಎಲ್ಲೇನ ಮೊದಲು ನೀನ್ ಯಾರಂತ ಹುಡುಕು. ಮೊದಲು ನೀ ಏನ್ ಆಗಿದ್ದೆ ಅಂತ ಹುಡುಕು. ಮೊದಲಿನ ಜೀವನ ಏನು ಅಂತ ಹುಡುಕು. ನೀ ಯಾರು, ನೀ ಏನು, ನೀ ಎಲ್ಲಿದ್ದೀಯ, ನೀನ್ ಎಲ್ಲಿ ಕಳೆದು ಹೋಗಿದ್ದೀಯ, ಯಾವುದನ್ನು ಕಳ್ಕೊಂಡಿದ್ದೀಯ, ದೇಹ ಕಳ್ಕೊಂಡಿದ್ದೀಯ, ಮನೆ ಕಳ್ಕೊಂಡಿದ್ದೀಯ, ಮಕ್ಕಳನ್ನು ಕಳ್ಕೊಂಡಿದ್ದೀಯ, ಐಶ್ವರ್ಯ ಕಳ್ಕೊಂಡಿದ್ದೀಯ, ಜ್ಞಾನ ಕಳ್ಕೊಂಡಿದ್ದೀಯ, ಅಧಿಕಾರ ಕಳ್ಕೊಂಡಿದ್ದೀಯ, ಸಾಮರ್ಥ್ಯ ಕಳ್ಕೊಂಡಿದ್ದೀಯ, ವೈಭವ ಕಳ್ಕೊಂಡಿದ್ದೀಯ. ಹಲೋ ಹಲೋ, ನಿನ್ನಲ್ಲಿ ಇಲ್ಲದಿರುವ ವೈಭವ ಹುಡುಕ್ತಾ ಇದ್ದಿ, ನಿನ್ನಲ್ಲಿ ಇಲ್ಲದಿರುವ ಶರೀರ ನಿನ್ ಹುಡುಕ್ತಾ ಇದ್ದಿ, ನಿನ್ನಲ್ಲಿ ಇಲ್ಲದಿರುವ ಅಧಿಕಾರ ನಿನ್ ಹುಡುಕ್ತಾ ಇದ್ದಿ. ಒಂದು ಡಾಕ್ಟರ್ ಆಗಿದ್ಯಾ, ಇಂಜಿನಿಯರ್ ಆಗಿದ್ಯಾ, ಆಗಿದ್ಯಾ ಇಂಜಿನಿಯರ್ ಇದ್ಯಾ? ಇಲ್ಲ, ನಾ ಇಂಜಿನಿಯರ್ ಹುಡುಕ್ತಾ, ನಾ ಇಂಜಿನಿಯರ್ ಆಗ್ಬೇಕ್ರಿ, ನಾ ಡಾಕ್ಟರ್ ಆಗ್ಬೇಕ್ರಿ, ನಾ MLA ಆಗ್ಬೇಕ್ರಿ, ನಾ MP ಆಗ್ಬೇಕ್ರಿ. ಇದ್ದೆ ನೀನು ಇದ್ದೆ. ನಿನ್ನಲ್ಲಿ ಯಾವುದು ಇಲ್ಲಲ್ಲ, ಇಲ್ಲದ ಇರುವುದನ್ನು ಹುಡುಕುವಾಗ ಗೊತ್ತಾಗಿಲ್ಲ. ಹಲೋ, ಕಾರೇ ಇಲ್ಲ, ಕಾರೇ ಖರೀದಿ ಮಾಡಿಲ್ಲ, ಕಾರೇ ನನಗೆ ಗೊತ್ತಿಲ್ಲ. ಅದನ್ನ ಕಾರು ಹುಡುಕಿದ್ರೆ ಸಿಗ್ತದ? ಹುಡುಕಿದ್ರೆ ಸಿಗ್ತದ? ದೇವ್ರ ಕೇಳ್ತಾರೆ, ಹುಡುಕಿದ್ರೆ ಸಿಗ್ತದೆ. ದೇವ್ರು ಹುಡುಕ್ರಿ ಅಂತ ಹೇಳಿ ನಿಲ್ಸ್ಬೇರೆ. ಅರ್ಥ ಆದಾಗ ಸ್ವಲ್ಪ ಕೈತ್ ದೇವ್ರಿಗೆ ಮೈ ಮಾಡಿ. ದೇವ್ರು ಹುಡುಕ್ ಅಂತ ಹೇಳಿದ್ ಬೇರೆ. ನಿನ್ನ ಕೊಟ್ಟೆ ಇಲ್ಲಲ್ಲ, ನಿನ್ ಬರ ಹಿಂಸೆ ಇಲ್ಲಲ್ಲ, ಅದು ಹುಡುಕ್ತಿದ್ದೆ. ಇಷ್ಟಪಟ್ಟೆ ಅದು ನಿನ್ನ ಮೊದಲು ತಿನ್ಬೇಕು.
mind. I receive. Amen. I receive. Amen. 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 Hallelujah. 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 ಸುವಾರ್ತೆ 13ನೇ ಅಧ್ಯಾಯ ನಲವತ್ತೈದನೇ ವಚನ 46ನೇ ವಚನ ಮತ್ತು ಪರಲೋಕ ರಾಜ್ಯವು ಮತ್ತು ಪರಲೋಕ ರಾಜ್ಯವು ಮತ್ತು ಪರಲೋಕ ರಾಜ್ಯವು ಮತ್ತು ಪರಲೋಕ ರಾಜ್ಯವು ಮತ್ತು ಪರಲೋಕ ರಾಜ್ಯ ಎಲ್ಲರೂ ಮತ್ತು ಪರಲೋಕ ರಾಜ್ಯ ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನ ಹುಡುಕುವ ದೇವ್ರಿ ಹುಡುಕಬೇಡ ದೇವ್ರ ಏನು ಹುಡುಕ್ಲತ್ತಾನ ದೇವ್ರ ನಿನ್ ಹುಡುಕ್ಲತ್ತಾನ ಹಲೋ ನೀ ಏನ್ ಕಳ್ಕೊಂಡಿದ್ದೀಯ ನೀ ಏನ್ ಕಳ್ಕೊಂಡಿದ್ದೀಯ ನಿನ್ನಲ್ಲಿರುವ ಆತ್ಮೀಕ ಜೀವನ ನೀನು ಕಳ್ಕೊಂಡಿದ್ದೀಯ ನಿನಗಿರುವ ಪರಲೋಕದ ಮಹಿಮೆ ಕಳ್ಕೊಂಡಿದ್ದೀಯ ನಿನಗಿರುವ ಪರಲೋಕ ರಾಜ್ಯ ನೀನು ಕಳ್ಕೊಂಡಿದ್ದೀಯ ಅದನ್ನು ಹುಡುತಾರೆ ಪರಲೋಕ ರಾಜ್ಯ ಎಲ್ಲಿದೆ ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನ ಹುಡುಕು
ಬಲಿತ ಎಸ್ ಎಷ್ಟು ಮಂದಿ ಹೇಳ್ತಾರೆ ನನ್ನ ಬಲಿತ್ತು ಅಂತ ಹೇಳಿ ಬಲಿತ್ತ ಏನಿತ್ತು ಜೀವ ಇತ್ತು ಕಳೆದೋಗಿನ ಜೀವನ ರೊಕ್ಕನ ಜೀವ ನಿನ್ನ ಮೇಲೆ ಕಳೆದೋಗಿನ ಜೀವನ ರೊಕ್ಕನ ಜೀವ ನಿನ್ನ ಮೇಲೆ ಕಳೆದೋಗಿನ ಜೀವನ ಅಧಿಕಾರನ ನಿನ್ನ ಮೇಲೆ ಕಳೆದೋಗಿನ ಜೀವನ ಸ್ವಾಸ್ಥ್ಯನ ಜೀವ ಏನ್ ಮುಕ್ಲತ್ತಿದೆ ಸ್ವಲ್ಪ ಸಿಂಪಲ್ ಆಗಿ ಯೋಚನೆ ಮಾಡಿರಿ ಸಿಂಪಲ್ ಆಗಿ ಯೋಚನೆ ಮಾಡಿ ಮನುಷ್ಯ ಹುಡುಕಾತಾನ ಗೊತ್ತಿಲ್ಲ ಹುಡುಕ್ತಾ ಇದ್ದಾನೆ ಏನು ಹುಡುಕ್ತಾನ ಸಾರಿ ನಮ್ಮ ಅಕ್ಕವ್ರ ಮನೆಗಿದೆ ನಮ್ಮದೇ ನಿನಗೆ ಗೊತ್ತಿಲ್ಲ ನೀನು ಯಾವ್ದು ಅವಶ್ಯದ ಅಂಬದೇ ನಿನಗೆ ಗೊತ್ತಿಲ್ಲ ನಿಂದ ಕಾಲ ಹೋಗಿದ್ ಯಾವ್ದು ಅಂಬದೇ ನಿನಗೆ ಗೊತ್ತಿಲ್ಲ ಹುಡುತ್ತೇನೆ ಇವತ್ತು ಬೆಳಗಿನ ಜಾವ ನಾ ಹೇಳಕ್ ಇಷ್ಟಪಡ್ತೆ ನೀನ್ ಬರ್ಬೋದು ಕಳೆದೋಗಿಂದ ಯಾವುದೋ ಅಂತ ಯೋಚನೆ ಮಾಡು ನಿನ್ ಮೇಲೆ ಯಾವ್ದು ಹೆಣಸಿತ್ತು ಯಾವ್ದು ನಿಂದಾಗಿತ್ತು ದೇವ್ರು ನೀನ್ ಏನ್ ಕೊಟ್ಟಿದ್ದ ಏನ್ ಕಳ್ಕೊಂಡಿದ್ಯ ಹಲೋ ನಿತ್ಯ ನಿರಂತರ ಜೀವಿಸುವಂತ ಜೀವನ ದೇವ್ರು ಕೊಟ್ಟಿದ್ದ ಅದನ್ನು ಕೈಯಿಂದ ಕಳೆದೋಗಿದೆ ದೇವ್ರೇ ನನ್ ನಿತ್ಯ ನಿರಂತರವಾದ ಜೀವನ ಕೊಡಪ್ಪ ನಿತ್ಯ ನಿರಂತರ ನಿನ್ನ ಸನ್ನಿಧಾನದಲ್ಲಿ ಸಮೃದ್ಧಿಯಾದ ಆಶೀರ್ವಾದ ನನಗೆ ಕೊಡಪ್ಪ ಎಂದಾದ್ರೂ ಬಯಸ್ತಾ ಇದ್ದೀರಾ ದೇವ್ರೆ ನಿನ್ನ ಮಹಿಮೆ ನನಗೆ ಬೇಕಪ್ಪ ದಾವಿದ್ ಹೇಳ್ತಾನೆ ಏನಂತ ದಾವಿದ್ ಬರೆದ ಕೀರ್ತನೆ ದಾವಿದನ್ ಬರೆದ ಕೀರ್ತನೆ ಸಿಕ್ತದಲ್ಲೂ ಗೊತ್ತಿಲ್ಲ ದಾವಿದನ್ ಬರೆದ ಕೀರ್ತನೆ 42nd chapter ಮೊದಲೇ ವಚನ 4 ಯಾರಾದ್ರೂ ಓದ್ತೀರಾ ದೇವರೇ ಬಾಯಾರಿದ ಜಿಂಕೆಯು ದೇವರೇ ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ ದಾವಿದ್ ಯಾರು ಹುಡುಕುತ್ತಾನ ಏನ್ ದಹಗೊಂಡನ ಏನ್ ನೀರಡಿಕೆ ಆಗಿದೆ ಅವನಿಗೆ ಹಲೋ ಪಾಯಸ ಅವ್ರ ಗುಡಿಗೆ ಬಾ ಅಂದ್ರು ಬಂದು ಜಪ ಮುಗಿದ ಬನ್ನಿ ಹೋಗ್ರಿ ನಾಳೆ ಶುಕ್ರವಾರ ಉಪವಾಸ ಪದ ಬರ್ರಿ ಏನ್ ಹುಡುಕ್ತಾ ಇದೀಯಾ ಈ ಉಪವಾಸ ಪ್ರಾರ್ಥನೆಯಲ್ಲಿ 5th ಪ್ರಾರ್ಥನೆ ನಾನು ಹೇಳಕ್ ಇಷ್ಟಪಡ್ತೇನೆ ಅಲ್ಲೂ ನಿನ್ ಜೀವನದಾಗ ಇರುವಂತ ಅಮೂಲ್ಯವಾದ ನೀನು ಕಳ್ಕೊಂಡಿದ್ಯಾ ನಾ ಇನ್ನೊಂದು ವಾಕ್ಯ ಹೊಡೆದ ಸಿಗ್ಲಿಲ್ಲ ಅದು ಅಲೋ ಒಬ್ಬ ಸ್ತ್ರೀ ತನ್ನಲ್ಲಿರುವ ಮುತ್ತನ್ನ ಕಳ್ಕೊಂಡಿದ್ದಾಳೆ ಮನೆಯಲ್ಲ ಗುರುಸು ಆಮೇನ್ ಮುತ್ತಿನ ಬೆಲೆ ಗೊತ್ತಾ 50 paisa ಒಂದು ಮುತ್ತು ಈತ 50 paisa ಒಂದು ಮುತ್ತು ಮುತ್ತಿನ ಬೆಲೆ ಗೊತ್ತಾದಾಗ ಹುಡುಕದಕ್ಕಿಂತ ಮುಂಚೆ ಅದ್ರ ಬೆಲೆ ಗೊತ್ತಿರಬೇಕು ದೇವ್ರನ್ನ ಆಡವಾಗ ಕರ್ಕೊಂಡು ಹೋಗ್ತಾ ಇದ್ದಾವೆ ಯಾವ್ದನ್ನ ಹುಡುಕ್ತಾ ಇದೆಯಲ್ಲ ಅದ್ರ ಬೆಲೆ ಗೊತ್ತಿರ್ಬೇಕು ಯಾವಾಗ ಮನುಷ್ಯ ಹುಡುಕಲ್ಲ ಅಂದ್ರ ಬೆಲೆ ಗೊತ್ತಿಲ್ಲದೆ ಇರುವಾಗ ಹಲೋ ಹಲೋ ವಜ್ರ ಎಷ್ಟು ಮಂದಿ ನೋಡಿದ್ದೀರಾ ವಜ್ರ
ಡೈಮಂಡ್ ಕರೆ ಕರೆ ಕೈ ಹಿಡಿದು ನೋಡಿಲ್ರಿ, ಸುಮ್ ಸುಮ್ ಕೈ ಹಿಡಿದು ನೋಡ್ರಿ. ಎಷ್ಟು ಮಂದಿ ನೋಡ್ರಿ ವಜ್ರ, ವಜ್ರ ಅಂದ್ರೆ ಏನು? ಡೈಮಂಡ್ ಏನದು? ಡೈಮಂಡ್ ಅಂದ್ರೆ ಏನದು? ಡೈಮಂಡ್ ಅದು ಗೀತ ಏನ್ ಡೈಮಂಡ್ ಅದು? ಏನ್ ಡೈಮಂಡ್ ಅದು? ಬೆಳ್ಳದೊಂದು ಕಲ್. ಏನ್ ಡೈಮಂಡ್ ಅದು? ಕತ್ತಲಲ್ಲಿ ಪ್ರಕಾಶಿಸುವಂತ, ಕತ್ತಲಲ್ಲಿ ಪ್ರಕಾಶಿಸುವಂತ. ಗೊತ್ತಿಲ್ಲ, ಗೊತ್ತದ ಗೊತ್ತದ, ಅರ್ಥ ಮಾಡಿ ಹೇಳಕ್ ಆಗ್ತಾ ಇಲ್ಲ. ಹಲೋ, ನೋಡ್ಲಕ್ಕ ಅದ ಚಿಕ್ಕದ್ ಕಾಣಬಹುದು, ನೋಡ್ಲಕ್ಕ ಅದ ಚಿಕ್ಕದ್ ಕಾಣಬಹುದು. ಡೈಮಂಡ್ ನೋಡ್ಲಕ್ಕ ಅದ ಚಿಕ್ಕದ್ ಕಾಣಬಹುದು, ಆದ್ರ ಅದ್ರ ಬೆಲೆ ಎಣಿಸ್ಲಿಕ್ಕೆ ಆಗ. ಯಾವಾಗ ಬೆಲೆ ಎಣಿಸ್ಲಿಕ್ಕೆ ಆಗಲ್ದೋ ಆವಾಗ ಆ ವ್ಯಕ್ತಿ ಅದರ ಕುರಿತು ತವಕ ಪಡುವವನಾಗಿದೆ. ಹಲೋ ಹಲೋ, ನಿನ್ ಬೆಲೆ ಎಷ್ಟು? ನಿನ್ ಕೀಮತ್ತೆ, ನಿನ್ ಕೀಮತ್ತೆ ಎಷ್ಟು? ನಿನ್ ಕೀಮತ್ತೆ ಎಷ್ಟು? ನಿನ್ ಕೀಮತ್ತೆ ಎಷ್ಟು? ಪ್ರಕಾರ ನಿನ್ ಕೀಮತ್ತೆ ಎಷ್ಟು? ಬೆಲೆ ಕಟ್ಟಲಕ್ಕ ಆಗಲ್ಲ, ಬೆಲೆ ಕಟ್ಟಲಕ್ಕ ಆಗಲ್ಲ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ಬಹಳ ಸೂಕ್ಷ್ಮವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ನಿಮ್ಗೆ ಹೆಂಗ್ ಕಾಣ್ತದ ನನ್ಗೆ ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ಬಹಳ ಸೂಕ್ಷ್ಮ ಕಾಣ್ತದ. ಬೆಲೆ ಕಟ್ಟಲಿಕ್ಕೆ ಆಗಲ್ಲ, ಅದ್ರ ಬೆಲೆ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಇದರ ಅರ್ಥ ಈ ಪ್ರಪಂಚದ ಬೆಲೆ ಎಷ್ಟದಲ್ಲ ಅಷ್ಟು ಕಟ್ಟಿದ್ರು ಇದು ಸಿಕ್ಕಲ್ಲ. ಏನ್ ಹುಡುಕ್ತಾ ಇದ್ದೀಯ? ಏನ್ ಹುಡುಕ್ತಾ ಇದ್ದೀಯ? ಏನ್ ಹುಡುಕ್ಬೇಕು? ನಿನ್ನಲ್ಲಿರುವಂತ ಅತೀ ಅಮೂಲ್ಯವಾದ ಜೀವನ ಅದು ಕೋಟಿ ಅಲ್ಲ, ಲಕ್ಷ ಅಲ್ಲ, ಅದ್ರ ಲೆಕ್ಕನೇ ಇಲ್ಲ. ಅದು ಕಳ್ಕೊಂಡಿದ್ಯ, ಅದು ಕಳ್ಕೊಂಡಿದ್ಯ. ನಾನ್ ಹೇಳಕ್ ಇಷ್ಟಪಡ್ತೇನೆ, ನಾನ್ ಹೇಳಕ್ ಇಷ್ಟಪಡ್ತೇನೆ. ಹಲೋ, ಒಂದ್ ಹುಡುಗ ಒಂದ್ ಹುಡುಗಿ ಸಲಕ ಜೀವನನೇ ಕೊಡ್ಲಕ್ ರೆಡಿಯನ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಅಸಹೋದರ ಅಸಹೋದರ ಹೇಳ್ತಾಳೆ, ಪ್ರಾಣ ಹೋದ್ರು ಚಿಂತೆ ಇಲ್ಲ. ದೇವ್ರ ಹತ್ರ ಆದ್ರೂ ನಾವು ಒಂದಾಗ್ತೀವಿ. ಗೊತ್ತಾ? ಅಲ್ಲಿ ಹೋದ್ಮೇಲೆ ಒಂದಾಗ್ತೀವಿ ಅಂತ ಗೊತ್ತಿಲ್ಲ, ಆದ್ರೆ ನಮ್ಗೆ ಬಯಕೆ ಇದೆ. ನಮ್ಮ ಸತ್ತರು ಕೂಡ ಅಲ್ಲಿ ಹೋಗಿ ಒಂದಾಗ್ತೀನಿ. ಆದ್ರೆ ನಿನ್ನಲ್ಲಿರುವ ಜೀವಾತ್ಮ, ನಿನ್ನಲ್ಲಿರುವ ಜೀವಾತ್ಮ, ನಿನ್ನಲ್ಲಿರುವ ಜೀವಾತ್ಮ ಅತೀ ಅಮೂಲ್ಯವಾದದ್ದು. ಅಲ್ಲೋ, ಯಾವ ಪ್ರಾಣಿಗ ಜೀವಾತ್ಮ ಕೊಡಲಿಲ್ಲ, ಯಾವ ಜೀವರಾಶಿಗ ಜೀವಾತ್ಮ ಕೊಡಲಿಲ್ಲ? ಆಕಾಶದಲ್ಲಿ ದಿನ ಬೆಳಗ್ಗೆ ಈ ಕಡೆಯಿಂದ ಈ ಕಡೆಗೆ ಇಡೀ ಲೋಕಕ್ಕೆ ಬೆಳಕು ಕೊಡ್ತಾನಲ್ಲ ಸೂರ್ಯ, ಅವನಿಗೆ ಕೂಡ ಜೀವಾತ್ಮ ಇಲ್ಲ. ಅವನಲ್ಲಿಲ್ಲದಿರುವಂತ ಜೀವಾತ್ಮ ದೇವರು ನಿನ್ನಲ್ಲಿಟ್ಟಿದ್ದಾನಲ್ಲ. ಏನ್ ಹುಡುಕ್ತಾ ಇದ್ದೀಯಾ? ನಶಿಸಿ ಹೋಗುವ ವಸ್ತುಗಳನ್ನ, ಕಳೆದು ಹೋಗುವ ವಸ್ತುಗಳನ್ನ, ಬೇಡವಾದ ಶರೀರದ ಜೀವಿತ ಕುರಿತು ಹುಡುಕ್ತಾ ಇದೆಯಲ್ಲ. ಸ್ವಲ್ಪ ಯೋಚನೆ ಮಾಡಿ. ನೀವು ಉಪವಾಸ ಪ್ರಾರ್ಥನೆ ಬಹಳ ಬಲವಾಗಿ ದೇವ್ರು ಮಾತಾಡ್ತಾ ಇದ್ದಾನೆ, ನೀವು ಕೇಳ್ತಾ ಇದ್ರೆ ಗೊತ್ತಿಲ್ಲ. ನಾನ್ ಮಾತ್ರ ಸತ್ಯವಾಗಿ ಹೇಳಕ್ ಇಷ್ಟಪಡ್ತೇನೆ.
ಇಲ್ಲಿ ಕೂತಂತ ಪ್ರತಿಯೊಬ್ಬನ ಆತ್ಮೀಕ ಜೀವನ ದೇವ್ರೇ ದೇವ್ರೇ ನಾನು ಕಳ್ಕೊಂಡಂತ ಆತ್ಮೀಕ ಜೀವನ ತಿರುಗಿ ಪಡ್ಕೊಳ್ಬೇಕಪ್ಪ. ಎಷ್ಟು ಮಂದಿ ಗೊತ್ತು ಅದಕ್ಕೆ ಕೇಳಿದೆ ನಿನ್ ಬೆಲೆ ಎಷ್ಟು ಅಂತ. ನಿನ್ ಬೆಲೆ ಎಷ್ಟು? ನಿನ್ ಬೆಲೆ ಎಷ್ಟು? ಹಲೋ, ಈಗ ನೀನ್ ಬದುಕ್ತಾ ಇದೀಯಾ? ನೀನ್ ಬದುಕ್ತಾ ಇದೀಯಾ? ಹಲೋ, ನೀನ್ ಬದುಕ್ತಾ ಇದೀಯಾ? ನೀನ್ ಬದುಕ್ತಾ ಇದೀಯಾ? ಒಂದು ವಜ್ರ ಇಕ್ಕುವಂತ ಒಂದು ಬಾಕ್ಸ್ ಅಂತ ಬರ್ರಿ. ವಜ್ರ ಇಕ್ಕುವಂತ ವಜ್ರ ಇಕ್ಕುವಂತ ಒಂದು ಡಬ್ಬಿ. ಹಲೋ, ಏನಿಕ್ಕುವ? ವಜ್ರ ಇಕ್ಕಂತ ಒಂದು ಡಬ್ಬಿ. ಒಳಗಿರುವಂತ ವಜ್ರ ಕಳೆದ ಹೋಗ್ಯದ, ಆದ್ರೆ ಡಬ್ಬಿಗೆ ಜೋಪಾನ ಮಾಡ್ಕೋತ ಕುಂತ ನನ್ನ ವಜ್ರ ನನ್ನ ವಜ್ರ ನನ್ನ ವಜ್ರ. ನೀನು ಒಳಗಿರುವ ಅಮೂಲ್ಯವಾದ ಓರ್ಸಿನಲ್ಲಿರುವಂತ ಅಮೂಲ್ಯವಾದ ವಜ್ರ ದೋಚ್ಕೊಂಡು ಹೋಗಿದ್ದಾನೆ ಕಳ್ಳ. ನೀನು ಭೂಲೋಕದಾಗ ಇಟ್ಟಿದ್ದು ಆಕಾಶ ಭೂಮಿ ಸೃಷ್ಟಿ ಸರ್ವವನ್ನೇ ಸೃಷ್ಟಿಸಿ ಅದರಲ್ಲಿ ನಿನ್ನನ್ನು ಬೆಳಕನ್ನಾಗಿಟ್ಟಂತ ವಜ್ರದ ಬೆಳಕು. ಆ ನನ್ನ ವೈರಿಯಾದಂತ ಸೈತಾನದನ್ನು ದೋಚ್ಕೊಂಡು ಹೋಗಿದ್ದಾನೆ. ದೇವ್ರೇ, ಖಾಲಿ ಡಬ್ಬಿರುವುದಲ್ಲ, ಇದ್ರ ಒಳಗಿರುವಂತ ವಜ್ರ, ಇದ್ರ ಒಳಗಿರುವಂತ ಶ್ರೇಷ್ಠವಾದ ಅಮೂಲ್ಯವಾದ ಬೆಲೆ ಉಳ್ಳ ವಸ್ತು ಕಳೆದು ಹೋಗಿದೆ. ಅದನ್ನ ನಾನು ಹುಡುಕ್ತಾ ಇದ್ದೇನೆ. ಕಳೆದು ಹೋದ ಪಾವನಿ ಹುಡುಕುವಂತ ಸ್ತ್ರೀ, ಕಳೆದು ಹೋದ ಕುರಿಯನ್ನ ಹುಡುಕುವ ಕುರುಬ. ಏನ್ ಹುಡುಕ್ತಾ ಇದ್ದೀಯಾ? ಏನ್ ಹುಡುಕ್ತಾ ಇದ್ದೀರಾ ದೇವ್ರ ಮಕ್ಕಳೇ? ಏನ್ ಹುಡುಕ್ತಾ ಇದ್ದೀರಾ? ಏನ್ ಹುಡುಕ್ತಾ ಇದ್ದೀರಾ? ಯಾವುದು ನಿನ್ನಲ್ಲಿ ಅಮೂಲ್ಯವಾಗಿತ್ತಲ್ಲ, ಯಾವುದು ನಿನ್ನಲ್ಲಿ ಅತಿ ಶ್ರೇಷ್ಠವಾಗಿತ್ತಲ್ಲ, ಯಾವುದು ನಿನ್ನಲ್ಲಿ ಬೆಲೆ? ಅಲೋ, ಆ ಬೆಲೆ ಉಳ್ಳದ ಹೋದಾಗ ಇದಕ್ಕೆ ಯಾವ ಬೆಲೆನೇ ಇಲ್ಲ. ಇದಕ್ಕೆಷ್ಟು ಬೆಲೆ? ಇದಕ್ಕೆಷ್ಟು ಬೆಲೆ? ಇದಕ್ಕೆಷ್ಟು ಬೆಲೆ? ಈ ಕೈಗೆ ಎಷ್ಟು ಬೆಲೆ? ಹಲೋ ಹಲೋ, ಒಬ್ಬ ಸೈಂಟಿಸ್ಟ್ ಅಂತ ಅನ್ಕೋರಿ, ಒಬ್ಬ ಸೈಂಟಿಸ್ಟ್ ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ. ಅವನು ಬದುಕಿರುವಾಗ ಬಹಳ ಬುದ್ಧಿವಂತ ಸೈಂಟಿಸ್ಟ್ ಅಂತ ಹೇಳಿ ಗೌರ್ಮೆಂಟ್ ಅವನಿಗೆ ಒಂದ್ ತಿಂಗಳಿಗೆ ಒಂದು ನೂರು ಕರೋಡ್ ದುಡ್ಡು ಕೊಟ್ಟು ಅವನಿಗೆ ಸೈಂಟಿಸ್ಟ್ ಅಂತ ಇಟ್ಟದ ಅಂತ ಹೇಳ್ಕೊಳ್ಳಿ. ನಾ ಹೇಳದ ಅರ್ಥ ಆಗೋದ್ರಲ್ಲಿ ಗೊತ್ತಿಲ್ಲ. ಒಬ್ಬ ಸೈನ್ಸ್ ಸೈನ್ಸ್ ಕಲ್ತಂತ ವ್ಯಕ್ತಿಗೆ ಅವನು ಬಹಳ ಬುದ್ಧಿವಂತ, ಬಹಳ ಪಂಡಿತ, ಎಲ್ಲವನ್ನು ಪರಿಶೀಲನೆ ಮಾಡುವಂತ ಹೇಳಿ ಅವನಿಗೆ ಸರ್ಕಾರ ಒಂದು ಒಳ್ಳೆ ಪದವಿ ಕೊಟ್ಟು ತಿಂಗಳ ಅವನಿಗೆ 100 ಕೋಟಿ ಹಣ ಕೊಟ್ಟು ಇಕ್ಕಿಲ್ಲ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ಒಂದ್ ವೇಳೆ ಒಂದ್ ದಿವಸ ಸತ್ತ. ಆ ವ್ಯಕ್ತಿ ಸತ್ತ ಎಲ್ಲಿದ್ದರೂ ಗೊತ್ತಾಗಿಲ್ಲ. ಆ ವ್ಯಕ್ತಿ ಸತ್ತ. ಎಷ್ಟು ಮಂದಿ ಇಲ್ಲಿ ಇದ್ದೀರಿ? ಆ ವ್ಯಕ್ತಿ ಸತ್ತ. ಆ ವ್ಯಕ್ತಿ ಸತ್ ಮೇಲೆ ಅವನದು ಹೆಣ ಇರ್ತದಲ್ಲ ಡೆಡ್ ಬಾಡಿ, ಜಾನ್ಸನ್ ಡೆಡ್ ಬಾಡಿ ಇರ್ತದಲ್ಲ, ಇರ್ತದ ಇಲ್ಲ ಇರ್ತದ. ಆ ಡೆಡ್ ಬಾಡಿ ತಿಂಗಳ 100 ಕೋಟಿ ಕೊಟ್ಟು ಜೋಪಾನ ಮಾಡುವ ಸರ್ಕಾರ ಆ ಡೆಡ್ ಬಾಡಿಗೆ ಒಂದು 50 ಕೋಟಿ ಕೊಟ್ಟು ಯಾರಾದ್ರೂ ಖರೀದಿ ಮಾಡ್ತಾರ? ಒಂದು 20 ಕೋಟಿ ಕೊಟ್ಟು ಖರೀದಿ ಮಾಡ್ತಾರ? ಬಿಡು, 20 ಕೋಟಿನೂ ಬೇಡ, 1 ಕೋಟಿ
ಯಾಕೆ ಯಾಕೆ ಹಲೋ, ನಾನು ಹೇಳಿದ ಸ್ಟೂಡಿ ಅರ್ಥ ಆಯ್ತೋ ಗೊತ್ತಿಲ್ಲ. ಯಾವುದು ನಿನ್ನಲ್ಲಿ ಅಮೂಲ್ಯವಾಗಿತ್ತಲ್ಲ, ಯಾವುದು ನಿನ್ನಲ್ಲಿ ಅತಿ ವಿಶೇಷವೆಂದು ದೇವರು ಇಟ್ಟಿದ್ನಲ್ಲ, ಅದನ್ನು ಜೀವಮಾನದಲ್ಲಿ ಕಳ್ಕೊಂಡಿದ್ದೀಯ? ಯಾವುದನ್ನು ಕಳ್ಕೊಂಡಿದ್ಯಲ್ಲ ಅದನ್ನು ಹುಡುಕಪ್ಪ. ನಿನ್ನಲ್ಲಿರುವಂತ ಜೀವಾತ್ಮ ಕಳ್ಕೊಂಡಿದ್ಯಲ್ಲ. ದೇವರಿದೆಲ್ಲ ಹೊಡೆದ್ರೆ ನನಗೇನು ಸಿಗ್ತದ? ಖಾಲಿ ಡಬ್ಬಿ. ಹಲೋ, ಒಬ್ಬ ಇಂಜಿನಿಯರ್, ಒಬ್ಬ ಇಂಜಿನಿಯರ್, ಒಬ್ಬ ಸೈನ್ಸ್, ಹಲೋ ರಾಷ್ಟ್ರಪತಿ ಸತ್ತ ಅನ್ಕೊಳ್ಳಿ, ರಾಷ್ಟ್ರಪತಿ ಸತ್ತ ಅನ್ಕೊಳ್ಳಿ, ಆ ಕಡೆಯಿಂದ ಸತ್ತಲ್ಲ ಅವನಿಗೆ ಶವ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರ್ತಾರ. ಹೆಚ್ಚಕ್ಕಿದ್ರೆ ಮಕ್ಕಳು ಶವ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರ್ತಾರ. ಅವಾಗ ಯಾವ ದೇಶ, ನಮ್ಮ ಭಾರತ ದೇಶದ ಸೈನಿಕರಾಗ್ಲಿ, ಪ್ರಧಾನಮಂತ್ರಿಗಳಾಗ್ಲಿ, ಎಂಎಲ್ಎ ಎಂಪಿಗಳಾಗ್ಲಿ, ಏನೆಲ್ಲ ಅದು ಬರುವಾಗ ರಾಷ್ಟ್ರಪತಿ ಬರ್ತಾ ಇದ್ದಾರೆ ಅಂತ ಯಾರೋ ಸುಳ್ಳು ಕೊಟ್ಟಿದ್ದಾರೆ. ಏನಂತಾರ ಅದು? ಏನಂತಾರ ಅದಕ್ಕೆ? ಹೆಣ ಬರ್ತಾ ಇದೆ, ಶವ ಬರ್ತಾ ಇದೆ, ರಾಷ್ಟ್ರಪತಿ ಬರ್ತಾ ಇದ್ದಾರೆ ಅಂತ ಯಾರು ಹೇಳಲ್ಲ. ಹಲೋ, ಇವತ್ತು ಇವತ್ತು ನಿನ್ನ ಒಳಗಿರುವ ಅತಿ ಅಮೂಲ್ಯವಾದ, ಅತಿ ಶ್ರೇಷ್ಠವಾದ ದೇವರು ನಿನಗಾಗಿಟ್ಟಂತ ಆತನ ಜೀವಾತ್ಮ ನೀನು ಕಳ್ಕೊಂಡಿದೀಯ, ಅದನ್ನು ಹುಡುಕುವುದಕ್ಕೆ ಪ್ರಯತ್ನ ಪಡು. ಆವಾಗ ನಿನಗೊಂದು ಬೆಲೆ ಬರುತ್ತೆ, ಆವಾಗ ನಿನಗೊಂದು ಬೆಲೆ ಬರುತ್ತೆ. ಆವಾಗ ನಿನ್ ಲೋಕದಲ್ಲಿ 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 ಹಲೋ ಲೋಕದಲ್ಲಿ ಲೋಕದಲ್ಲಿ ಈ ಸೂರ್ಯನ ಬೆಳಕು ನಿನ್ನ ಮುಂದೆ ಪ್ರಕಾಶಿಸ್ಲಿಕ್ಕಾಗಲ್ಲ. ನಿನ್ನ ಬೆಳಕು, ನಿನ್ನ ಬೆಳಕು ಪರಲೋಕ ಭೂಲೋಕ ಪಾತಾಳ ಲೋಕದಲ್ಲಿ ಪ್ರಕಾಶಿಸುವಂತದಾಗಿ. ಏನ್ ಹುಡುಕ್ತಾ ಇದೀಯ? ನನಗೇನು ಹುಡುಕ್ಬೇಕು? ಹುಡುಕಿರಿ, ಹುಡುಕಿರಿ, ಹುಡುಕಿರಿ. ಏನ್ ಹುಡುಕ್ತಾ ಇದ್ದೀರಾ? ಯಾರು ಹುಡುಕ್ಲತ್ತಾರಲ್ಲ ಅವ್ರು ಒಂದೇ ಹುಡುಕ್ತಾರೆ. ಏನು ಹುಚ್ಚಾಗಿ ನೋಡಿ, ಜಪ 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 ಅಂತ ಏನ್ ಮಾಡ್ತಾವೋ, ಏನು ಗುಡಿ ಹೋಯ್ತಾವ, ಕೊಟ ಕೊಟ ಅಂತ ಮನೆಗೆ ಬರ್ತಾವ. ಹಲೋ, ಆರಾಧನೆ ಏನ್ ಹುಡುಕ್ತಾ ಇದೀಯಾ? ಪ್ರಾರ್ಥನೆಯಲ್ಲಿ ಏನ್ ಹುಡುಕ್ತಾ ಇದೀಯಾ? ಆತ್ಮಿಕ ಜೀವನದಲ್ಲಿ ಏನ್ ಹಲೋ ಏನ್ ಹುಡುಕ್ತಾ ಇದೀಯಾ? ಯಾ ಮನುಷ್ಯ ಅಲ್ಲಿ ಈ ವಾಕ್ಯ ಓದಂಗ ಬಹಳ ಆಶ್ಚರ್ಯ ಆಯ್ತು. ಹಾ, ಮುಂದೆ ಹೋಗೋಣ. ಇಲ್ಲಿ ಕೀರ್ತನೆ ನಾನು ಹೇಳ್ತಾ ಇಲ್ಲೇ ನಿಲ್ಲಿಸಿದೆ. ದೇವರೇ, ಮೂರನೇ ವಚನ, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ನಾನು ಭಜನೋತ್ಸವದಲ್ಲಿ ಸೇರಿ ನಾನು ಏನದು ಭಜನೋತ್ಸವದಲ್ಲಿ ದೇವರ ಆರಾಧನೆ ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದ್ದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ಈ ವ್ಯಕ್ತಿ
ಈ ದಾವಿದ ಹಲೋ ಈ ಕಡೆ ನೋಡಿ, ಈ ದಾವಿದ ಯಾವಾಗಲೂ ಕುರಿ ಕಾಯ್ತಾ ಇರ್ಬೇಕಾದ್ರೂ ಕೂಡ, ಕುರಿ ಕಾಯ್ತಾ ಇರ್ಬೇಕಾದ್ರೂ ಕೂಡ ತನ್ನಲ್ಲಿರುವ ವೀಣೆ ಬಾರಿಸ್ತಾ, ತನ್ನಲ್ಲಿರುವ ಗಿಟಾರ್ ಬಾರಿಸ್ತಾ, ತಾನೇ ರೆಡಿ ಮಾಡ್ಕೊಂಡಂತ ಒಂದು ತಂತಿಯನ್ನು ಬಾರಿಸ್ತಾ ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಕುರಿ ಕಾಯ್ತಾ ಇದ್ದ, ಅಡವಿಯಲ್ಲಿದ್ದ, ಬೆಟ್ಟದಾಗಿದ್ದ, ಗುಡ್ಡದಾಗಿದ್ದ, ಎಲ್ಲೋ ಕಣಿವೆಗಿದ್ದ. ಆದ್ರೆ ಅವ ಇದ್ದು ನೋಡೋ ಜಾಗ ಕಣಿವೆ ಇರಬಹುದು, ಆದ್ರೆ ಆರಾಧನೆ ಮಾಡುವಾಗ ದೇವರ ಸನ್ನಿಧಾನದಲ್ಲಿದ್ದ. ಅರ್ಥ ಆದರೂ ಸ್ತೋತ್ರ, ಆಗದಿದ್ದರೂ ಸ್ತೋತ್ರ. ಕುರಿ ಮೇಯಿಸ್ತಾ ಇದ್ದ, ಆದ್ರೆ ಅವನ ಕೆಲಸ ಕುರಿ ಕಾಯೋದಲ್ಲ, ದೇವರ ಸನ್ನಿಧಾನದಲ್ಲಿದ್ದ. ಯಾವಾಗ ಯಾವಾಗ ದೇವರ ಸನ್ನಿಧಾನ ಕಳ್ಕೊಂಡನು, ಯಾವಾಗ ದೇವರ ಮಹಿಮೆ ಕಳ್ಕೊಂಡನು, ಯಾವಾಗ ದೇವರ ಆರಾಧನೆಯ ಬಾಗಿಲನ್ನ ಕಳ್ಕೊಂಡನು, ಆವಾಗ ಅವನು ಹೇಳ್ತಾನ, ನಾನು ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ, ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದುದನ್ನ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ದೇವ್ರೆ ದೇವ್ರೆ ಅಪ್ಪ ತಂದೆ, ನನಗೆ ಇನ್ನೊಂದು ಸಾರಿ ದೇವಾಲಯದ ಒಳಗೆ ಹೋಗಿ ಆರಾಧನೆ ಮಾಡುವ ಭಾಗ್ಯ ಕೂಡ. ಆರಾಧನೆ ಮಾಡುವ ಸೌಭಾಗ್ಯ ಕೊಡಪ್ಪ. ನಾನು ಹೇಳಿದ ಎಷ್ಟು ಮಂದಿಗೆ ಅರ್ಥ ಆಗ್ತಾ ಇದ್ರೆ ಗೊತ್ತಿಲ್ಲ. ಆರಾಧನೆ ಮಾಡುವ ಸೌಭಾಗ್ಯ ಕೊಡಪ್ಪ. ಇಲ್ಲೇ ಇದ್ದೀರ ದಾವಿದ, ನೀನು ಏನು ಕಡಿಮೆ ಇತ್ತು ಯಾರಾದ್ರೂ ಹೇಳ್ತೀರ ಏನು ಕಡಿಮೆ ಇತ್ತಂತ? ಏನು ಕಡಿಮೆ ಇರಲಿಲ್ಲ. ರಾಜ್ಯನು ಸಕಲ ವೈಭವ, ಸಕಲ ಅಧಿಕಾರ. ಹಲೋ, ಇಸ್ರಾಯೇಲ್ ಜನಾಂಗದ ಮೇಲೆ ಒಬ್ಬ ಒಡೆಯ. ಆದ್ರೆ ಅವ್ನು ಹೇಳ್ತಾನೆ, ದೇವ್ರೆ ಲೋಕದಾಗೆಲ್ಲಾದ ರಾಜ್ಯ ಅದ, ಸೈನಿಕರದ ಊಟ ಅದ, ವಜ್ರ ವೈಡೂರ್ಯ ಅದ, ಉಳ್ಳಕದ ಲೋಕದಲ್ಲಿ ಬೇಕಾದದ್ದೆಲ್ಲ ಅದ. ಆದ್ರೆ ನಿನ್ನ ಸನ್ನಿಧಾನ ಕಳ್ಕೊಂಡಿದ್ದಾನೆ ದೇವ್ರೆ, ನಿನ್ನ ಸನ್ನಿಧಾನಕ್ಕೆ ಬರುವಂತ ಭಾಗ್ಯನ ಕೊಡು. ಇವತ್ತು ಬಹಳ ಜನರಿಗೆ ದೇವ್ರ ಸನ್ನಿಧಾನ ಅನ್ನೋದ್ರೆ ಗೊತ್ತಿಲ್ಲ. ನಾ ಹೇಳಕ್ ಇಷ್ಟಪಡ್ತೆ, ಆರಾಧನೆ ಒಂದು 10 ನಿಮಿಷ ಆಗದನ್ನ ದೇವ್ರ ಕರ್ದಾನಂದ್ರ ನಿನ್ನಂತ ಭಾಗ್ಯವಂತ ಯಾರು ಇಲ್ಲ. ಸ್ವಲ್ಪ ದಾವಿದ ನೆನ್ಪು ಮಾಡ್ಕೊಡ್ರಿ. ಯಾವಾಗ ದಾವಿದ ದೇವ್ರ ಸನ್ನಿಧಾನ ಕಳ್ಕೊಂಡನು, ಯಾವಾಗ ದೇವ್ರ ಮಹಿಮೆ ಕಳ್ಕೊಂಡನು, ದೇವ್ರ ಚಿತ್ತ ಕಳ್ಕೊಂಡು, ಆವಾಗ ಅವನ ಕಣ್ಣೀರಿನ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 150 ಕೀರ್ತನೆಗಳು ಬರೆದಿದ್ದಾನೆ, ದೇವ್ರೇ ನಾನು ಯೋಗ್ಯನಲ್ಲಪ್ಪ, ನನಗೆ ಇನ್ನೊಂದು ಸಾರಿ ಸನ್ನಿಧಾನಕ್ಕೆ ಬರಂತ ಭಾಗ್ಯ ಕೊಡಪ್ಪ. ದೇವ್ರೆ ಇನ್ನೊಂದ್ಸಾರಿ ನಿನ್ನ ಜೀವನದಲ್ಲಿ ಇನ್ನೊಂದ್ಸಾರಿ ನಿನ್ನ ಆಲಯದ ಹೊಸ್ತರಲ್ಲಿ, ಆಲಯದ ಬಾಗಿಲಲ್ಲಿ, ಆಲಯದ ಒಳಗಡೆ ಅಂದ್ರೂ ಕೂಡ ಅದ್ರ ಹತ್ತಿರ ಆದ್ರೂ ಬಂದ್ ಕುಂತು ನಿನ್ ಮೊರೆ ಹೋಗುವಂತ ಸೌಭಾಗ್ಯವನ್ನು ಕೊಡಪ್ಪ. ಆದ್ರೆ ದೇವ್ರು ನಿನ್ನನ್ನ ಆರಾಧನೆ ಹೊಸ್ತಲಲ್ಲ, ದೇವಾಲಯದ ಬಾಗಿಲಲ್ಲ, ಇಲ್ಲೇ ಇದ್ದೀರ ದೇವಾಲಯದ ಬಾಗಿಲಲ್ಲ, ಆತನ ಜೊತೆ ಬಲಗಡೆಯಲ್ಲಿ ಸಿಂಹಾಸನ ಕೂಡುವಂತ ಇಲ್ಲೇ ಇದ್ದೀರ ಏನು ಕಳ್ಕೊಂಡಿದ್ದೆ. ಹಲೋ, ನಿನ್ ಕೊಳ್ಳಗಿರುವ ನಾನಿ ಕಳ್ಕೊಂಡ್ರೆ ಸಿಗ್ಬಹುದು. ನಿನಗಿರುವ ಆಸ್ತಿ ಕಳ್ಕೊಂಡ್ರೆ ಸಿಗ್ಬಹುದು. ನಿನಗಿರುವ ವೈಭವ ಕಳ್ಕೊಂಡ್ರೆ ಸಿಗ್ಬಹುದು. ನಿನಗಿರುವ ಜ್ಞಾನ ನೀ ಕಳ್ಕೊಂಡ್ರೆ ಸಿಗ್ಬಹುದು. ಲೋಕದಲ್ಲಿ ಮನುಷ್ಯನ ಕಣ್ಣಿಗೆ ಕಾಣುವ ಯಾವುದೇ ವಸ್ತು ಕಳ್ಕೊಂಡ್ರು ಸಿಗ್ಬಹುದು. ಆದ್ರೆ ದೇವರ ಸನ್ನಿಧಾನ ಒಂದ್ಸಾರಿ ನೀನು ಕಳ್ಕೊಂಡಿದ್ಯಲ್ಲ, ನಾನೇನು ಟೈಮ್ ಪಾಸ್ ಮಾಡ್ತಾ ಇಲ್ಲ,
ಒಂದು ಸಾರಿ ದೇವ ಸನ್ನಿಧಾನ ಕಳ್ಕೊಂಡಿದೆಯಲ್ಲ, ಅದಕ್ಕಾಗಿ ಎದೆ ಬಡ್ಕೊಳ್ಳುತ್ತಾ ತವಕಪಡು, ಅದಕ್ಕಾಗಿ ಎದೆ ಬಡ್ಕೊಳ್ಳುತ್ತಾ ತವಕಪಡು. ದೇವರೇ, ನಿನ್ನ ಸನ್ನಿಧಾನ ಬೇಕು. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತಿನ ಈ ಸನ್ನಿಧಾನ, ಈ ಸನ್ನಿಧಾನ, ಈ ಸನ್ನಿಧಾನ ಸಾಧಾರಣ ಅಂತ ಯಾರು ನೆನೆಸ್ಬೇಡ್ರಿ. ದೇವ ಸನ್ ಇವತ್ತೇನು ಬಂದು ಕೂತಿರಲ್ಲ, ಈ ಸನ್ನಿಸಿಕ್ತ ಇದು ಯಾವ ಸಿಕ್ಕಂಥದ್ದಲ್ಲ, ಇದು ಯಾವಾಗ ಸಿಕ್ಕಂಥದ್ದಲ್ಲ. ದೇವರ ಸನ್ನಿಧಾನ, ದೇವರ ಆರಾಧನೆ, ದೇವರ ಮಹಿಮೆ, ನಿನ್ನ ಆತ್ಮೀಕ ಜೀವನ. ಇವತ್ ನಾನು ಹೇಳಕ್ ಇಷ್ಟಪಡ್ತೇನೆ, ಹಲೋ ಹಲೋ, ತಿರುಗಿ ಹೊಂದಿದವರ ಖಾಲಿ ಡಬ್ಬಿಗಳ ಎಷ್ಟು ಮಂದಿ ಹೇಳ್ತಾರೆ? ತಿರುಗಿ ಹೊಂದಿದವರು, ತಿರುಗಿ ಹೊಂದಿದವರು, ಅದನ್ನು ಕಾಪಾಡಿ, ಅದನ್ನ ಜೋಪಾನ ಮಾಡು, ಅದನ್ನು ಭದ್ರವಾಗಿ ಹಿಡಿದುಕೋ. ಇನ್ನೊಂದು ಆವರ್ತೆ ಕಳೆದೋಗ್ಲಿಕ್ಕೆ ಬಿಡಬೇಡ ಅಂತ ಹೊಂದಿದೆ, ಹೊಂದಿದೆ. ಒಂದೊಂದು ಸ್ವಲ್ಪ ಕೈ ಮೇಲೆ ನಾನು ತೆರಿಗೆ ಹೊಂದಿಕೊಂಡಿದ್ದೇನೆ, ಹೇಗದಲ್ಲ ಕೈಯಾಗ ಇದ್ದಲ್ಲ ಅವ್ರು ಕಾಪಾಡಕ್ ಹೋಗ್ಬೇಕು. ಹಲೋ, ಕಳ್ಕೋಬೇಡ. ನಾ ಅದೇ ಹೇಳಿದ್ರೆ ಜನ ಉಲ್ಟ ಕೇಳ್ಕೊಳ್ತಾರ, ನನಗೆ ನಾ ಹೇಳಿದ್ದು ಅರ್ಥ ಆಗ್ಲತ್ತಿಲ್ಲ ಅವ್ರಿಗೆ. ಹಲೋ 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 ಹಲೋ, ಇದ್ದೀರೇ ಇದ್ದೀರೇ ಇದ್ದೀರೇ? ಹಲೋ, ಅಮೂಲ್ಯ ಅನ್ನುವಂಥದ್ದು ಒಳಗಿದ್ದಿಂದ ಹೊರಗಿದ್ದಿಂದ ಕೇಳಿಸಿಲ್ಲ ನಾನು. ಅಮೂಲ್ಯವಾದದ್ದು ಒಳಗಿಂದ ಹೊರಗಿಂದ, ಅದನ್ನ ಜೋಪಾನ ಮಾಡಬೇಕಾದ ಹೊರಗಿಂದ ಒಳಗಿಂದ ಸುಳ್ಳ. ಒಳಗಿರುವಂತ ಆತ್ಮಿಕ ಜೀವನ ಅಮೂಲ್ಯವಾದದ್ದಾಗಿದೆ. ಅದಕ್ಕೆ ಯೇಸುವಿನ ಒಂದು ಮಾತು ಹೇಳ್ತಾನೆ, ಒಂದು ಮಾತು ಹೇಳೋಣ. ನಾನು ಹೇಳಂತ ಮಾತು ನಿನಗೆ ಎಷ್ಟು ಮಟ್ಟಿಗೆ ಮುಕ್ತ ಗೊತ್ತಿಲ್ಲ, ಅದ್ರ ವಾಕ್ಯ ಮಾತ್ರ ಖಂಡಿತ ಮಾತಾಡುವಂತದ್ದಾಗಿದೆ. ಯೇಸುವಿನ ಒಂದು ಮಾತು ಹೇಳೋಣ. ಹಲೋ, ಯಾರು ಯಾರು ನಿನ್ನಲ್ಲಿ ಶರೀರ ಆತ್ಮ ಎರಡೂ ಕೊಲ್ಲವನಿಗೆ ಎರಡೂ ಕೊಲ್ಲವನಿಗೆ ಭಯಪಡು, ಆದರೆ ಶರೀರ ಕೊಂದು ಆತ್ಮ ಕೊಲ್ಲದವನಿಗೆ ಭಯಪಡಬೇಡ. ಉದ್ದೇಶ ನಾನು ಹೇಳುವಂತ ಉದ್ದೇಶ, ನಿನ್ನ ಅಮೂಲ್ಯವಾದದ್ದು, ಅತೀ ಶ್ರೇಷ್ಠವಾದದ್ದು ಒಳಗಡೆ ಇರುವ ಜೀವಾತ್ಮಕ್ಕಿದೆ. ಆದ್ರೆ ಕೆಲವರು ಒಳಗಿದ್ದ ನಾಶ ಆಗ್ಲಿ ಪರವಾಗಿಲ್ಲ, ಇದಕ್ಕೆ ಮಾತ್ರ ನಾಶ ಆಗ್ಲಿ ಬಿಡಲ್ಲ. ಎಷ್ಟು ಮಂದಿ ಹೇಳ್ತೀರಿ ಅದಕ್ಕೆ ನಾಶ ಆಗ್ಲಿ ಬಿಡಲ್ಲ ಬಿಡಲ್ಲ ನಾಶಕ್ಕೆ ಬಿಡಲ್ಲ. ಯೇಸು ಸ್ವಾಮಿ ಹೇಳಿದ ಮಾತದೆ, ನೀವು ನಂಬ್ತೀರ ಗೊತ್ತಿಲ್ಲ, ಕೆಲವೊಂದು ವಿಷಯಗಳು ಬಹಳ ಸೂಕ್ಷ್ಮವಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಮತ್ತಾನ ಬಳಸುವ ವಾರ್ತೆ ಮತ್ತಾನ ಬಳಸುವ ವಾರ್ತೆ ಎಂದ್ರೆ ಅದನ್ನು ಸಿಕ್ಕದಲ್ಲಿ ಗೊತ್ತಿಲ್ಲ, ನನಗೆ ಸಡನ್ಲಿ ಸಿಗ್ಬೇಕಂದ್ರೆ ಕಷ್ಟ.
ಅಲ್ಲಿ ಹೇಳ್ತಾರೆ, ದೇಹಕ್ಕೊಲ್ಲವನಿಗೆ ಭಯ ಪಡಬೇಡ್ರಿ ಅಂತ. ಹಲೋ, ಇದು ಇವತ್ತು ನಾವೇನು ಉಲ್ಟ ಮಾಡ್ತಾ ಇದೀವಿ ಗೊತ್ತಾ? ಆತ್ಮ ಹೋದ್ರೂ ಹೋಗ್ಲಿ, ದೇಹಕ್ಕೆ ಮಾತ್ರ, ದೇಹಕ್ಕೆ ಮಾತ್ರ ದೇಹಕ್ಕೆ ಮಾತ್ರ ಹಾನಿ ಆಗ್ಬಾರ್ದು. ಆಮೇನ್ 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 ಆಮೇನ್. ಬಂಗಾರ ಹುಡುಕ್ತೀರಾ, ಬಂಗಾರ ಇಟ್ಕ ಡಬ್ಬಿ ಹುಡುಕ್ತೀರಾ? ಇಲ್ಲ, ಬಂಗಾರ ಎಲ್ಲ ಬಿದ್ದೋಗುತ್ತೆ, ಡಬ್ಬಿ ಸಿಕ್ಕರೆ ಸಾಕೆ. ಓ, ನಂತೇನು ನಾನೇ ಹುಡ್ಕೋದು. ಬಂಗಾರ ಹುಡ್ತೀರಾ, ಬಂಗಾರ ಇಕ್ಕ ಡಬ್ಬಿ ಹುಡುಕ್ತೀರಾ? ಬಂಗಾರ ಕಳೆದು ಹೋಗಿ ಬಿಡ್ರಿ, ಡಬ್ಬಿ ಸಿಕ್ಕದಲ್ಲ ಸಾಕು. ಡಬ್ಬಿ ಹೋದ್ರೆ ಹೋಗ್ಲಿ, ಖರೆ ಒಳಗಿನ ಬಂಗಾರ ಸಿಗ್ಬೇಕು. ಎಷ್ಟು ಹೇಳಿದ ಮಾತಾದೆ, ಇದರ ತಾತ್ಪರ್ಯ, ಇದರ ತಾತ್ಪರ್ಯ ಡಬ್ಬಿ ಕಳ್ಕೊಂತ ನಾ ಹೇಳಂತ ತಾತ್ಪರ್ಯ ಅಲ್ಲ. ಆದ್ರೆ ಡಬ್ಬಿಗೆ ಬೆಲೆ ಇಲ್ಲ, ಒಳಗಿರುವ ಬಂಗಾರದ ಬೆಲೆ ಇದೆ, ಅದನ್ನ ಹುಡುಕ್ಬೇಕಾಗಿದೆ. ಎಷ್ಟು ಮಂದಿ ಕಳ್ಕೊಂಡಿದ್ದೀರಾ ಈಗ? ಇವತ್ತಿನ ಹುಡುಕದೇನು, ಏನ್ ಹುಡುಕ್ಲತ್ತೀರಿ? ಜೀವ. ಎಲ್ಲರೂ ಹೇಳಿ ಬಾಯ್ತೇವೆ, ಏನ್ ಹುಡುಕ್ತಾ ಇದ್ದೀರಾ? ಏನ್ ಕಳ್ಕೊಂಡಿದ್ದೀರಾ? ಜೀವ ಕಳ್ಕೊಂಡಿದ್ದೀರಾ. ಹುಡುಕ್ತಾ ಇರುವುದೇನು? ಚರ್ಚಿಗೆ ಹೋದ್ರೆ ಏನ್ ಸಿಗ್ತೆ? ಚರ್ಚಿಗೆ ಹೋದ್ರೆ ಏನ್ ಸಿಗ್ತ? ಪಾಸ್ಟರ್ ಸಿಗ್ತೆ. ಚರ್ಚಿಗೆ ಹೋದ್ರೆ ಏನ್ ಸಿಗ್ತೆ? ಜಪ ಸಿಗುತ್ತೆ. ಇಲ್ಲ, ಚರ್ಚಿಗೆ ಹೋದ್ರೆ ಏನ್ ಸಿಗುತ್ತೆ? ವಾಕ್ಯ ಸಿಗುತ್ತೆ. ಇಲ್ಲ, ಏನ್ ಸಿಗುತ್ತೆ? ಯೋಹಾನ ಸುವಾರ್ತೆ 10:10 ಏನ್ ಕೇಳ್ತದೆ? ಕಳ್ಳಕ್ಕೂ ಕದ್ದುಕೊಳ್ಳುವುದು. ಹಾಳು ಮಾಡೋದಕ್ಕೂ ಬರ್ತಾನೆ, ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ 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 ಜೋರಾಗಿ ಹೇಳಿ, ಅವುಗಳಿಗೆ ಜೀವ ಇರಬೇಕೆಂತಲೂ ಸಂತಪುರ್ಲಿಂದ ಇಲ್ಲಿಗೆ ಯಾಕೆ ಬಂದಿರಿ? ಮನಿಲ್ಲಂತ ನಿಮ್ ಜೀವಕ್ಕೆ ನಿಮ್ ಬೆಲೆ ಕಟ್ಟೆ ಅದನ್ನು ಪಡ್ಕೊಳ್ತಾರ. ಏನ್ ಹುಡುಕ್ತಾ ಇದೆಯಾ? ಕಳೆದೋದು ಎಮ್ಮಿ ಅಲ್ಲ, ಕಳೆದೋದು ಎಮ್ಮಿ ಅಲ್ಲ, ಕಳೆದೋದು ಕತ್ತಿ ಅಲ್ಲ, ಅಲ್ಲೋ ಕಳೆದೋದು ಹಣ ಅಲ್ಲ, ಕಳೆದೋದು ಪಾವಲಿ ಅಲ್ಲ, ಕಳೆದೋದ ನಿನ್ನ ಜೀವಾತ್ಮ. ಏನ್ ಹುಡುಕ್ತಾ ಇದ್ದೀರಾ? ನನ್ನ ಬಳಿ ಕಳೆದಿದ್ದ ನೀನು ಇಲ್ಲಿ ಇದ್ದೀನಿ ಸತ್ತಿದ್ದೇನ? ಸತ್ತಿದೆ, ಬದುಕಿದೆ, ಬದುಕಿದೆ, ಸತ್ತಿಲ್ಲ, ಹುಡುಕಿಲ್ಲ, ಹುಡುಕಿದ್ದೀನಿ ಸತ್ಯಲ್ಲ, ಜೀವದ ಕುರಿತು ಸತ್ಯ ಇಲ್ಲಲ್ಲ, ಜೀವದ ಕುರಿತು ನಾನು ಸತ್ತಿದ್ದು ಕರೆಕ್ಟ್, ಆದ್ರೆ ಈಗ ಹುಡುಕ್ತಾ ಇರೋ ಜೀವ, ಯಾವಾಗ ನನ್ನ ಜೀವ ಹುಡುಕ್ತಾ ಇದ್ದೀನೋ ದಿನ 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 ನನ್ನ ಜೀವಾತ್ಮ ಬಲ ಹೊಂದುತ್ತಾ ಇದೆ. ನನ್ನ ಜೀವಾತ್ಮ ಬಲ, ನನ್ನ ಜೀವಾತ್ಮ ಸಮೃದ್ಧಿ, ನನ್ನ ಜೀವಾತ್ಮ ಆತ್ಮೀಕ ಆಶೀರ್ವಾದ ಅನುಭವಿಸ್ತಾ ಇದೆ. ಎಷ್ಟು ಮಂದಿ ಹೇಳ್ತೀರಾ ನನ್ನ ಜೀವಾತ್ಮ ಇದೆ? ಏನ್ ಹುಡುಕ್ತಾ ಇದೆಯಾ? ಏನ್ ಹುಡುಕ್ತಾ ಇದೆಯಾ? ಯಾರಾದ್ರೂ ಚರ್ಚೆಗೆ ಹೋಗಿ ಏನ್ ಹುಡುಕ್ತೀನಿ ಅಂತ ಕೇಳಿದಾಗ ಹೇಳ್ಬೇಕು, ನನ್ನ ಜೀವಾತ್ಮ ಹುಡುಕ್ತಾ ಇದೆ, ನನ್ನ ನಾವು ಹುಡ್ಕೊಳ್ತಾ ಇದ್ದೇನೆ, ಯಾರು ಹುಡ್ಕೊಳ್ತಾ ಇದ್ದೇನೆ, ನನ್ನ ನಾವು ನಾನು ಕಳೆದೋದಂತ ನನ್ನ ಆತ್ಮ ನಾನು ಹುಡ್ಕೊಳ್ತಾ ಇದ್ದೇನೆ, ಕಳೆದೋದ ನನ್ನ ಜೀವನ ಹುಡ್ತಾ ಇದ್ದೇನೆ. ಆಮೇಲೆ ಅದ್ರ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಹುಡುಕಿರಿ ಸಿಕ್ಕುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯುವುದು, ಬೇಡಿರಿ ತೊರೆಯುವುದು. ಏನ್ ಹುಡುಕ್ತಾ ಇದ್ದೀರಾ?
ಏನ್ ಹುಡುಕ್ತಾ ಇದ್ದೀರ? ಹಿಮಾಲಯ ಪರ್ವತದಲ್ಲಿ ಏನ್ ಹುಡುಕ್ತಾ ಇದ್ದಾರೆ? ಏನ್ ಹುಡುಕ್ತಾರ ಹಿಮಾಲಯ ಪರ್ವತ? ಪ್ರೇಮ್ ಏನ್ ಹುಡುಕತ್ತಾರ ಹಿಮಾಲಯ ಪರ್ವತದಲ್ಲಿ? ಸನ್ನಿ ಈಗ ತನ್ನ ಕಥೆ ಹೇಳಿದ್ರು ಇದೇ ಮಾತು ಅವಾಗ ಹೇಳಿದ್ರು. ಅವ್ರು ಹುಡ್ಕೊಳ್ಳತ್ತಿಲ್ಲ, ಅವ್ರನ್ನ ಕಳಿಸೋದು ಜೀವಾತ್ಮ ಹುಡ್ಕೊಳ್ಳತ್ತಿಲ್ಲ, ಕಳೆದೋಗ್ಯಾರ ಅವರು ಹುಡುಕ್ಲತ್ತಾರ ಕಳೆದು ಹೋಗೋದು ಮನುಷ್ಯ ಇಲ್ಲೇನವ ಅಲ್ಲಿಲ್ಲ ಇಲ್ಲೇ ಅನ ಅವನ ಜೊತೆನೆ ಅನ ಅವನಿಗೆ ನಡೆಸ್ಲತ್ತಾನ ಅವನಿಗೆ ಕಾಯ್ಲತ್ತಾನ ಅವನಿಗೆ ಬಲ ಪಡಿಸ್ಲತ್ತಾನ ಅವನಿಗೆ ಹುಡುಕ್ಲತ್ತಾನೆ. ಇವನೇ ಕಳೆದ ಹೆಂಗಾರೆ ಇವನಿಗೆ ಗೊತ್ತಿಲ್ಲ ಹುಡುಕೋದು ಏನು ಅಂತ. ಸ್ವಲ್ಪ ಹೌದು ಅಂದ್ರೆ ಕೈ ಎತ್ತಿಸ್ಕೊತ್ರ ನೀನು ನೀ ಹುಡುಕ್ಲತ್ತೆ ದೇವ್ರನ್ನ ಹುಡುಕ್ತಾ ಇದೀಯ. ಹಲೋ ಹಲೋ ಆದಾಮನ್ ದೇವ್ರು ಹುಡುಕ್ನ ದೇವ್ರ ಆದಾಮ ಹುಡುಕ್ಲ ತಪ್ಪಾಗತ್ತೆ ನಿಮ್ ಬೈಬಲ್ ಹಂಗ ಓದಿಲ್ಲ ಕಳೆದೋದ ದೇವ್ರಲ್ಲ ಆದಾಮ ತೋಟದಾಗ ಇದ್ದಾನೆ ಇಡೀ ಹೋಗಿದ್ದ ಆದಾಮ್ ತೋಟದಾಗೆ ಇದ್ದೀನಲ್ಲ ಇದನ್ನೆಲ್ಲ ಮುಚ್ಕೊಂತಿದ ಅದೆಂತ ಮುಚ್ಕೊಂತೀನಪ್ಪ. ಹಲೋ ದೇವರ ದೃಷ್ಟಿಯಲ್ಲಿ ಆದಾಮ ಕಳೆದು ಹೋದವನ ಆದಾಮ ಕಳೆದು ಹೋದ ಆದಾಮ ಕೇಳ್ತಾನೆ ಆದಾಮನೇ ಆದಾಮನೇ ನೀನ್ ಎಲ್ಲಿರ್ತೀನಿ? ಹಲೋ ನೀ ಸದ ಸಹಿತ ಕಲ್ಕೊಂಡು ಎದುರು ಗಿಡದ ಬಟ್ಟೆ ಮುಚ್ಚಿಟ್ಟಿ ಯಾರು ಯಾರು ಸೈತಾನ್ ಅವ ಎಲ್ಲಿದ್ದಿ ಅಂತ ಕೇಳಿದಾಗ ಆದಾಮ ಹೇಳ್ತಾನೆ ಸ್ವಾಮಿ ನಾ ಇಲ್ಲೇ ಇದ್ದೆ ಇಲ್ಲೇ ನಿದ್ದಿ ಗಿಡದ ಬಟ್ಟೆಗಿದ್ದೆ. ಹಲೋ ಇವತ್ ನೀ ಎಲ್ಲಿದ್ದಿ? ನಾನು ಇವತ್ ಹೇಳ್ಬೇಕಾದದ್ದು ದೇವ್ರು ಅವತ್ತು ಆದಾಮನಿಗೆ ಕೇಳಿದಂತ ದೇವ್ರು ಇವತ್ ನಿನಗೆ ಕೇಳ್ತಾನ ಎಲ್ಲಿದ್ದೀನಿ ಎಲ್ಲಿದ್ದೀನಿ ನೀ ಎಲ್ಲಿದ್ದೆ ಎಂಬುದೇ ನನಗೆ ಗೊತ್ತಿಲ್ಲ. ಆದಾಮ ಗೊತ್ತಿತ್ತು ಗಿಡದ ಬಡ್ಡೆಗಿದ್ದೆ ಅಂತ ಆದಾಮ ಗೊತ್ತಿತ್ತು ಗಿಡದ ಬಡ್ಡೆಗಿದ್ದೆ ಅಂತ. ಆದ್ರೆ ಇವತ್ ನಾನು ನಿನಗೆ ಹೇಳಕ್ ಇಷ್ಟಪಡ್ತೆ ನೀ ಎಲ್ಲಿದ್ದೆ ಅಂತ ಗೊತ್ತಿಲ್ಲ, ನೀ ಏನ್ ಮಾಡ್ತಿದ್ದೆ ಎಂಬುದು ನನಗೆ ಗೊತ್ತಿಲ್ಲ. ದೇವ್ರೆ ನಾ ಎಲ್ಲಿದ್ದೆ ದೇವ್ರೆ ನಾ ಏನ್ ಮಾಡ್ತಿದ್ದೆ? ಹಲೋ 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 ಇಲ್ಲೇ ಇದ್ದೀರ ಇಲ್ಲೇ ಇದ್ದೀರ ಇಲ್ಲೇ ಇದ್ದೀರ. ಹಲೋ ಕಿಡ್ನಪ್ ಮಾಡ್ತಾರ ಗೊತ್ತಲ್ಲ ಕಿಡ್ನಪ್ ಅಂತ ಅಂದ್ರೆ ಏನು ಅಪಹರಣ ಅಪಹರಣ ಅಂತ ಕಳ್ತಾರ ಕಳ್ತಾರ ಮನುಷ್ಯನಿಗೆ ಹಿಡ್ಕೊಂಡೇ ಮುಚ್ಚಿಡೋ ಅರ್ಥ ಆಗಿಲ್ಲ ಅಪಾರ್ಟ್ಮೆಂಟ್ ಸರ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್. ಹಲೋ ಈ ಏನೇಸ ಬ್ಲಸ್ಸನ್ ಈ ಬ್ಲಸ್ಸನ್ಗ ನಾ ಕಿಡ್ನಾಪ್ ಮಾಡಿದೆ ಕಿಡ್ನಾಪ್ ಮಾಡಿದೆ ಅಂದ್ರ ನಾ ಎಲ್ಲಿ ಕರ್ಕೊಂಡು ನಡೆದೆ ಅಂತ ಏನು ಹೇಳಲ್ಲ. ಹಲೋ ಇವನಿಗೆ ಇವನಿಗೆ ಕೂಣ ಸಿಗ್ಬಾರ್ದಂತ ಇವನ್ ಕಣ್ ಕಟ್ಟೆ ಆಗ್ತೇವೆ ಮೊದಲು. ನಾ ಯಾವ ಊರಿಗೆ ಕಣ್ ತಗೊಂಡಿದೆ ಯಾವ ದೇಶಕ್ಕೆ ತಗೊಂಡಿದೆ ಯಾವ ಜಾಗಕ್ಕೆ ತಗೊಂಡಿದೆ ಅವ್ನು ಕಾಣಿಸ್ಬಾರ್ದಿನಿ ಅಲ್ಲಿ ಹೋಗಿ ಕಣ್ ತೆಗೆದಾಗ ಅನ್ಬೇಕು ನಾ ಎಲ್ಲಿದ್ದೆ ನಾ ಯಾಕಡೆ ಬಂದು ಮನೆ ಎಕರೆ 10 ಕಿಲೋಮೀಟರ್ ದೂರ ಇದ್ದಿರ್ಬೋದು
ನಾ ಹೇಳ ಅರ್ಥ ಆಗಿಲ್ಲ. ಮನ್ನಾಯ್ಕಲ್ ಹತ್ತೇ ಕಿಲೋಮೀಟರ್ ದೂರ ಇರ್ಬೋದು, ಖರೆ ಅವ್ನಿಗೆ ಗೊತ್ತಿರಲ್ಲ ನಾನು ಹತ್ ಕಿಲೋಮೀಟರ್ ದೂರ ಇದ್ದೇನ, ಸಾವಿರ ಕಿಲೋಮೀಟರ್ ದೂರ ಇದ್ದೇನ. ಯಾಕ ಅವ್ನ ಕಣ್ಣು ಮುಚ್ಚಿ ಹಾಕಿದ್ದೇನ. ಕಣ್ಣು ತೆರೆದಿದ್ರು ಬರ್ತೈತಿ, ನಾ ಹಿಂಗ ಹಿಂಗ್ ಬಂದಿದ್ದೆ ಹಿಂಗ್ ನನ್ಗ ಹಿಂಗ ಕಡ್ದಾಗಿಂದಾಗಿ ಯಾವ್ದಾದ್ರು ಊರಿನ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಿದ್ದ. ಅವನಿಗೆ ಕಣ್ಣು ಕಾಣದ ಕಾಣ್ಬಾರ್ದಂತ ಅವ್ನ ಕಣ್ಣು ಮುಚ್ಚಿ ಹಾಕಿ ಅವನಿಗೆ ಗೊತ್ತಿಲ್ಲದ ರೀತಿ ಒಂದು ವೈದ್ಯ ಎಲ್ಲೋ ಒಂದ್ ಕಡೆ ಧರೆಗೆ ಬಿಟ್ಟಿದ್ದೇನೆ. ಅದಕ್ಕೆ ಕಿಡ್ನಾಪ್ ಅಂತ ಯಾವ ಜಾಗ ಅವ್ರಿಗೆ ಖೂನ್ ಆಗ್ಬಾರ್ದು, ಯಾವ ಊರಂತ ಅವ್ರಿಗೆ ಖೂನ್ ಆಗ್ಬಾರ್ದು, ನಾ ಎಲ್ಲಿದ್ದೆ ಅಂದ್ರೆ ಅವ್ನಿಗೆ ಖೂನ್ ಆಗ್ಬಾರ್ದು. ಇವತ್ತು ಸೈತಾನ್ ಕೂಡ ನಮ್ ಕಿಡ್ನಾಪ್ ಮಾಡಿ ಎಲ್ಲೋ ಹೋಗಿದ್ಬಿಟ್ಟದ, ನಮ್ಗೆ ಗೊತ್ತಿಲ್ಲ ನಾವ್ ಎಲ್ಲಿದ್ದೆ. ಅರ್ಥ ಆಗಿಲ್ಲ. ಎಲ್ಲಿದ್ದಿ? ಇಲ್ಲೇ ಮನೆಗೆ ಇದ್ದೆ. ಮನೆಗಿಲ್ಲ, ನೀ ಎಲ್ಲೋ ಇದ್ದಿ, ಕಳೆದೋಗಿದ್ದೀಯಾ. ಎಚ್ಚರ, ಸ್ವಲ್ಪ ಎಚ್ಚರ. ನಾ ಎಲ್ಲಿದ್ದೆ, ನನ್ನ ವೈರಿ ಎಲ್ತನ, ನನ್ನ ದುಶ್ಮನನಿಗೆ ಎಲ್ಲಿ ಬಿಟ್ಟನ, ಎಚ್ಚರ. ನಿನ್ನನ್ನು ಪರಿಚಯ ಮಾಡ್ಕೋ, ನೀ ಸ್ವಲ್ಪ ಮಾರ್ಗ ಹುಡುಕು. ಎಲ್ಲಿಂದ ಬಂದಿದೆ ಅಲ್ಲ ಅಲ್ಲಿ ಹಿಂದಕ್ಕೆ ಹೋಗಲು ಕೊಡುಕು. ಏನ್ ಹುಡ್ತಾ ಇದೀಯಾ? ಪರಲೋಕದ ಮಾರ್ಗ. ಏನ್ ಹುಡ್ತಾ ಇದೀಯಾ? ದೇವಸ್ಥಾನಿಧಾನ. ಏನ್ ಏನ್ ಕಳ್ಕೊಂಡಿದ್ಯಲ್ಲ, ನಾನು ಹೇಳ್ತೀನಿ. ಇವತ್ತು ಕೇಳಬೇಕಾದ್ರು ಬೇಡಿರಿ, ಬೇಡಿರಿ ದೊರೆಯುವುದು, ಹುಡುಕಿರಿ ಹುಡುಕಿರಿ. ಏನ್ ಹುಡುಕ್ತಾ ಇದ್ದೀರಿ? ಏನ್ ಹುಡುಕ್ತಾ ಇದ್ದೀರಿ? ಜೀವ. ನನ್ನ ಒಳಗಿರುವ ಜೀವಾತ್ಮ, ನಂದಾಗಿರುವ ಜೀವಾತ್ಮ, ತಪ್ಪಿ ಹೋದ ಜೀವಾತ್ಮ ನಾನು ಹುಡುಕ್ಬೇಕಾಗಿದೆ. ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ, ಅನೇಕರನ್ನು ಕಂಡುಕೊಳ್ತಾ ಇದ್ದ, ಅನೇಕರನ್ನು ಹೊಂದ್ತಾ ಇದ್ದಾರೆ, ತಿರುಗಿ ಪಡ್ಕೊಳ್ತಾ ಇದ್ದಾರೆ. ನನಗೆ ತಿರುಗಿ ಜೀವ ಬಂದಪ್ಪ, ಸತ್ತವನಾಗಿದ್ದೇನು, ತಿರುಗಿ ಬದುಕಿ ಬಂದೇನು. ಎಷ್ಟು ಮಂದಿ ಗೊತ್ತು ಕೆಟ್ಟರೋದು ಮನೆ ಕತ್ತೀನಿ? ಏನು ಹುಡ್ಕೊಂಡು ಬಂದ? ಲೋಕದಾಗ ಹೋಗಿದ್ದ, ತಂದೆ ಮನೆ ತಿರುಗಿ ಹುಡ್ಕೋತ ಬಂದ, ತನ್ನ ಸ್ವಾಸ್ಥ್ಯ ಹುಡ್ಕೋತ ಬಂದ, ತಂದೂರಂತ ಹುಡ್ಕೋತ ಬಂದ. ಇವತ್ತು ಹುಡುಕೋದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೆ, ನೀವು ಅನೇಕ ವಿಷಯಗಳನ್ನು ಕಳ್ಕೊಂಡಿದ್ದೀರ. ಇವತ್ತು ಹುಡುಕದೇವ್ರೆ ಆರಾಧನೆ ದೇವ್ರ ಸನ್ನಿಧಾನ ಯಾವ ಗೊತ್ತಾ? ನೀನು ಯಾವುದನ್ನು ಕಳ್ಕೊಂಡಿದ್ದೀಯಲ್ಲ, ನೀನು ಯಾವುದನ್ನು ನಿನಗೆ ಅಗಲು ಹೋಗಿದೆಯಲ್ಲ, ಅದು ಹಿಂತಿರುಗಿ ಪಡ್ಕೊಳ್ಬೇಕಾದದ್ದು ದೇವ್ರ ಸನ್ನಿಧಾನ. ಹಲೋ, ಸಮಾಧಾನ ಕಳೆದೋಗ್ಯದ, ಪ್ರೀತಿ ಕಳೆದೋಗ್ಯದ, ಹುಡುಕು. ನಿನ್ ಜಯ ಕಳೆದು ಹೋಗ್ಯದ, ಹುಡುಕು. ಸಮೃದ್ಧಿ ಕಳೆದು ಹೋಗ್ಯದ, ಹುಡುಕು. ನಿನ್ನಲ್ಲಿರುವ ಶಾಂತಿ ಕಳೆದು ಹೋಗ್ಯದ, ಹುಡುಕು. ಎಲ್ಲಿ ಎಲ್ಲಿ ಕಳೆದು ಹೋಗ್ಯದಲ್ಲ ಆ ಜಾಗದಲ್ಲಿ ಹುಡುಕು. ಬರೀ ಜೀವಾತ್ಮ ಒಂದಿಲ್ಲ, ನೀನು ಅನೇಕ ವಿಷಯಗಳು ಕಳೆದು ಹೋಗಿವೆ. ಕಳೆದು ಹೋದ ಕಾರಣ ಇವತ್ತೇನಾಗ್ಯದ? ಸಮಾಧಾನ ಇಲ್ಲ. ಕೆಲವರು ನನ್ನ ಎಲ್ಲದರೇ ಕರೆ ಸಮಾಧಾನ ಇಲ್ಲ. ಹಲೋ, ಎಲ್ಲಾದರಿ ಕರೆ ಕುಟುಂಬದ ಶಾಂತಿನೇ ಇಲ್ಲ, ಎಲ್ಲಾದರಿ ಅದ್ರ ನಾವು ಏನ್ ನೋಡ್ಬೇಕಾದ್ರು ನೋಡ್ತಾ ಇಲ್ಲ, ಎಲ್ಲಾದರಿ ನಾನು ಏನ್ ಹುಡುಕ್ತಾ ಇದ್ದೆ ಸಿಗ್ತಾ ಇಲ್ಲ. ಇಲ್ಲೇ ಇದ್ದೀರ, ಇಲ್ಲೇ ಇದ್ದೀರೇ, ಇಲ್ಲೇ ಇದ್ದೀರೇ. ನಾನು ಒಂದೇ ಮಾತ್ರ ಮುಗಿಸ್ಲಿಕ್ಕೆ ಇಷ್ಟಪಡ್ತೆ. ಈಗ ನಿನ್ ಕಣ್ಣೇದ್ರೆ ಯಾವುದಲ್ಲ ಅದು ಯಾವುದೇ ನಿನ್ನ ಒರಿಜಿನಾಲಿಟಿ ಅಲ್ಲ. ಏನ್ ನೀನ್ ಕಳೆದು ಹೋಗ್ಯದಲ್ಲ, ಶಾಂತಿ ಸಮಾಧಾನ ಸಮೃದ್ಧಿ ಜಯ ಆತ್ಮೀಕ ಜೀವನ ನಿತ್ಯ ನಿರಂತರವಾದ ಬದುಕು ಇವೆಲ್ಲ ಏನ್ ಕಳೆದು ಹೋಗ್ಯಾವಲ್ಲ, ಅವನ್ ಹುಡುಕೋತಾ ಇದ್ದ. ಕುಟುಂಬದ ಕುಟುಂಬದ ಅದ್ ಕುಟುಂಬದ ಶಾಂತಿ ಇಲ್ಲ, ಶರೀರದ ಶರೀರದ ಸಮಾಧಾನ ಇಲ್ಲ, ಜೀವನದ ಜೀವನದ ಜೀವಾತ್ಮ ಇಲ್ಲ, ಜೀವನದ ಜೀವಾತ್ಮದ ಎಲ್ಲಿದ್ದೀರ ಗೊತ್ತಾಗಿಲ್ಲ, ಜೀವನದ ಜೀವಾತ್ಮ ಇಲ್ಲ. ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ, ಯಾವ್ದು ನಿನ್ ಕಳೆದು ಹೋಗ್ಯದಲ್ಲ, ಯಾವ್ದು ನಿನ್ ಜೀವನ ಕಳೆದು ಹೋಗ್ಯದಲ್ಲ ಅದನ್ನ ಎದುರು ನೋಡ. ಇದ್ದೀರ ಇಲ್ಲೇ ಇದ್ದೀರಿ? ನಾನು ಸುಮ್ಮನೆ ಕಟ್ಟ ಕತ್ತಿ ಹೇಳ್ತಾ ಇಲ್ಲ,
ನಾ ಟೈಮ್ ಪಾಸ್ ಮಾತಾಡ್ತಾ ಇಲ್ಲ, ನೀನು ಕಳೆದೋದಂತ ನಿನ್ನ ಜೀವನ ಹುಡುಕು, ಕಳೆದೋದಂತ ನಿನ್ನ ಆತ್ಮೀಕ ಜೀವಿತ ನಿತ್ಯ ನಿರಂತರವಾದ ಜೀವನ ಹುಡುಕು ಹುಡುಕು. ದೇವರಿಂದ ದೊರಕಿಸ್ತಾನೆ, ದೇವರನ್ನ ಕಣ್ಣು ಕಣ್ಣು ಅಂತ ನಿಲ್ಲಿಸ್ತಾನೆ. ಎಷ್ಟು ಮಂದಿ ನಿರೀಕ್ಷೆ ಇಡ್ತಾನೆ, ಹುಡುಕ್ಲಿಕ್ಕೆ ಇಷ್ಟಪಡ್ತಾನೆ. ಬೇಡಬೇಕು ಏನ್ ಬೇಡಬೇಕು, ಹುಡುಕ್ಬೇಕು ಏನ್ ಹುಡುಕ್ಬೇಕು, ಏನ್ ಹುಡುಕ್ತಾ ಇದೀಯಾ? ಮತ್ತೊಂದು ಆವತ್ತಿ ನೆನಪಿಗೆ ತರ್ತೀನಿ. ಏನ್ ಹುಡುಕ್ತಾ ಇದೀಯಾ? ಏನ್ ಹುಡುಕ್ತಾ ಇದೀಯಾ? ಏನ್ ಹಣ, ಅಧಿಕಾರ, ಲೋಕ ಸ್ವಾಸ್ಥ್ಯ, ಕಣ್ಣಿ ಕಾಣೋ ವಸ್ತು? ಹಲೋ, ಯಾವ್ದು ನಿನ್ ಕಣ್ಣಿದ್ರಲ್ಲ, ಯಾವ್ದು ನಿನ್ ಕಣ್ಣಿದ್ರಲ್ಲ, ಅದ್ ಯಾವ್ದು ಹುಡುಕ್ಲಕ್ ಹೋಗ್ಬೇಡ. ಬಹಳ ಜನ ಕಣ್ಣಿದ್ರಿಂದ ಹುಡುಕಿ ಹುಡುಕಿನೇ ಸಾಯ್ಲತ್ತಾರ. ಕಣ್ಣಿದ್ರಿದ್ದಿಂದ ಹಲೋ ಪದ್ಮಟ್ಟಿ ಚೆನ್ನೆಕರ್ ಜಮೀನ್ ತಗೋಲ ಕೊಡ್ತಿರ್ತಾರ ಇವ್ರು. ಅದ್ರಾಗ ಎಷ್ಟು ಮಟ್ಟಿಗೆ ಭವಿಷ್ಯ ಇಡ್ತಾರೋ ಗೊತ್ತಿಲ್ಲ. ಹಲೋ, ಭೂಲೋಕದ ಬದುಕು, ಭೂಲೋಕದ ಜೀವನ, ಭೂಲೋಕದ ಮನುಷ್ಯ ಕಣ್ಣಿಗೆ ಕಾಣುವ ಯಾವುದೇ ವಸ್ತು ನೀನು ಎಷ್ಟು ಹುಡುಕಿದ್ರು ಕೂಡ ಅದರಲ್ಲಿ ಯಾವ ಲಾಭ ನಿನ್ನ ಜೀವನದಾಗಿಲ್ಲ. ಕೆಲವರಂತ ಶಾಂತಮ್ಮ ಗೊತ್ತು, ಆದ್ರ ಈ ಲೋಕದಾಗ ಏನ್ ಜೀವನ ಅದಲ್ಲ, ಇದು ಯಾವುದೇ ನಿನಗೆ ಸಮಾಧಾನ ಕೊಡುವಂತದ್ದಲ್ಲ. ನಾನು ಹೇಳೋದು ಎಷ್ಟು ಮಟ್ಟಿಗೆ ಅರ್ಥ ಆಯ್ತಲ್ಲ ಗೊತ್ತಿಲ್ಲ. ಈ ಲೋಕದ ಜೀವನದಾಗ ಏನೆಲ್ಲವಲ್ಲ, ಏನ್ ನೀನ್ ನೋಡ ಕಣ್ಣಿಗೆ ಏನ್ ಕಾಣ್ತದಲ್ಲ, ಅದು ಯಾವುದು ನಿನ್ ಜೀವನಕ್ಕೆ ಸಮಾಧಾನ ತರುವಂತದಲ್ಲ, ಅದು ಹಿಂದಕ್ಕೆ ಕಷ್ಟ ಕೊಡದೆ. ನೀ ಅನ್ಕೊಂಡಿರಿ ಇದು ಆದ್ರೂ ಸಮಾಧಾನ ಆಯ್ತದ, ನನ್ಗ ಒಪ್ಪ ಉಳಿದುಳಿದು ಸಾಕಾಗ್ಯದ್ರಿ, ಅಡಿಗೆ ಮಾಡ್ಕೊಂಡು ಸಾಕ್ಯದ, ನಾನ್ ಬರ್ತೀನಿ ನನ್ಗೆ ಒಪ್ಪೊಂದು ಸಾಕ, ಜರ ಒಂದು ಮದಿ ಮಾಡ್ಕೊಂಡಿಲ್ಲ ಜರ ಫ್ರೀ ಆಯ್ತಾನ, ಫ್ರೀ ಆಯ್ತಾನ ಬಿಜಿ ಆಯ್ತಾನ. ಹಲೋ, ಏನ್ ಅನ್ಕೊಳತಾನಲ್ಲ, ಇದು ಯಾವುದು ಜೀವನ ಅಲ್ಲ, ಇದು ಯಾವುದು ಸಮಾಧಾನ ಅಲ್ಲ, ಇದು ಯಾವುದು ನಿನ್ ಜೀವನ ತೃಪ್ತಿ ತರಂತದಲ್ಲ, ತೃಪ್ತಿ ತರಂತದ ಕಳ್ಕೊಂಡಿದ್ದೀಯ. ನೀ ಸ್ವಲ್ಪ ಯೋಚನೆ ಮಾಡಿ, ಈಚೆಕ್ ಬಾನಿ, ಈ ಲೋಕ ಬಿಟ್ಟು ಈಚೆಕ್ ಬಾನಿ, ಲೋಕ ಬಿಟ್ಟು ಈಚೆಕ್ ಬಾನಿ. ನಿನಗೆ ಗೊತ್ತಾದ ಸಮಾಧಾನ ಬಂದಿಲ್ಲ ದೇವ್ರೆ, ಏನಿದ್ರು ಪರವಾಗಿಲ್ಲ, ಇಲ್ಲದಿದ್ರು ಪರವಾಗಿಲ್ಲ, ನಿನ್ನ ಪ್ರಸನ್ನತೆ ಅದಲ್ಲ ಇದರಂತ ಅನಂದ್ರೆ ನನಗೇನು ಕೊರತೆ. ನಾನು ಅನುಭವಿಸ್ತಾ ಇರೋದು ನನ್ನ ದೇವ್ರ ಸನ್ನಿಧಾನ ಕೇಳುವಂಥ. ಆಮೇನ್ ಆಮೇನ್. ಸೇವಕರಿಗೆ ನೋಡಿ, ಒಳ್ಳೊಳ್ಳೆ ಸೇವಕರು ಅವ್ರು ಹೆಂಗಿರ್ತಾರಂದ್ರೆ, ಐದು ದುಡ್ಡು ಒಂದು ಗ್ಲಾಸ್ ನೀರು ಕುಡಿತಿದ್ವಿ ಅವ್ರು ಚಿಂತಿರ, 40 ದಿನ ಉಪವಾಸ ಇರೋದು ಹಂಗೆ ಉಪವಾಸ ಇರ್ತಾರ ಅವ್ರಿಗೆ ಊಟನೇ ಬೇಕು. ಯಪ್ಪ 40 ದಿನ ಉಪವಾಸ ಇದೆ ಯಾರು ತಂದು ಕೊಡ್ತಾರೋ ಅನ್ನೋ, ಇಲ್ಲ ಇರ್ಬಿಡು, ಅದನ ಇರ್ಬಿಡು, ಪಟ್ಟಣ ಇರ್ಬಿಡು, ನಡೆದದ ಇರ್ಬಿಡು. ಕಾರಣ ಏನ್ ಗೊತ್ತದ, ಕಾರಣ ಏನ್ ಗೊತ್ತದ, ಈ ಪ್ರಪಂಚ ಜೀವನ ಯಾವುದು ನಿನಗೆ ಸಮಾಧಾನ ಕೊಡುವಂತದ್ದಲ್ಲ. ನಿನಗಿರುವ ಸಮಾಧಾನ, ನಿನಗಿರುವ ಶಾಂತಿ, ನಿನಗಿರುವ ಜಯದ ಜೀವಿತ ಆ ನಿನ್ನ ವೈರಿ ಕದ್ಕೊಂಡಿದ್ದಾನೆ, ಅದನ್ನು ಗೊತ್ತಾ ಇರ್ಬೋದು. ಅಷ್ಟು ಮಂದಿಗೆ ಅರ್ಥ ಆಯ್ತು ಗೊತ್ತಾ ಇದೆ, ಏನ್ ಗೊತ್ತಾ ಇದೆಯ, ನಿನ್ನಲ್ಲಿ ಕಳ್ಕೊಂಡದ್ದನ್ನ, ನಿನ್ನಿಂದ ಕಳ್ಕೋದನ್ನ ಹುಡುಕು, ಸಮಾಧಾನ ಕಾಣುತ್ತೀನಿ. ಇಲ್ಲೇನು ಹುಡುಕ್ತೀರ, ಈ ಉಪವಾಸ ದಿನಗಳು ದೇವರಾತ್ಮ ಬಲವಾಗಿ ಮಾತಾಡ್ತಾ ಇದ್ದಾನೆ. ಸಾಧಕವಾಗಿಲ್ಲ, ಸುಮ್ಮನೆ ಗುಡಿಗೆ ಹೋಗೋದು ಬರ್ತಲ್ಲ. ಕೆಲವ್ರಿಗೆ ಏನಾಗ್ಯದ ಗೊತ್ತದ, ಗುಡಿಗೆ ಹೋಗಿ ಬಂದ ಆಶೀರ್ವಾದ ಸಿಗ್ತದ. ಕೆಲವರು ಅಂತಾರ ಆಶೀರ್ವಾದ ಎಲ್ಲನೇ ಅದ, ಏನದ ಏನದ ಆಶೀರ್ವಾದಾಗ, ಆಶೀರ್ವಾದಾಗ ಅದನ್ನ ಇಲ್ಲ. ಆಶೀರ್ವಾದ ಅನ್ನೋದೇ ಗೊತ್ತಿಲ್ಲ, ಆಶೀರ್ವಾದ ಎಲ್ಲದ ಹೌದು ಎಲ್ಲದಂತ ಗೊತ್ತದ, ಆದ್ರೆ ಆಶೀರ್ವಾದ ಗೊತ್ತಿಲ್ಲ. ಆಶೀರ್ವಾದ ಯಾವುದು, ಒಂದು ದೊಡ್ಡ ಅಕ್ಷರದ ಆಶೀರ್ವಾದ ಅಂತ ಬರ್ಕೋ, ಮನೆ ಮೇಲೆ ಹಚ್ಕೋ, ಆಶೀರ್ವಾದ ಒಳಗೆ ಇರ್ತಾವ ಇರಲ್ಲ ಸರಿ. ನಾಳೆ ನೀವು ಹೋಗಿದೆ ಅದನ್ನೇ, ಮಾಡಿ ದೊಡ್ಡ 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 ಅಕ್ಷರದ ಒಂದು ಆಶೀರ್ವಾದ ಅಂತ ಒಂದು ಬೋರ್ಡ್ ಬರೆದು ಮನೆ ಮೇಲೆ ಮ್ಯಾಲೆ ಹಚ್ಕೋ, ಸಿಗ್ತದ ಯಾಕಿಲ್ಲ?
ಯಾಕಿಲ್ಲ ಅಂದ್ರೆ ಒಳಗಿರುವ ಜೀವಾತ್ಮ ಇಲ್ಲ ಆಶೀರ್ವಾದ ಇಲ್ಲ. ಯಾವಾಗ ಜೀವಾತ್ಮದ ಆಶೀರ್ವಾದ ಅದ, ಜೀವಾತ್ಮದ ಸಮಾಧಾನದ, ಜೀವಾತ್ಮದ ಜಯ ಅದ, ಜೀವಾತ್ಮದ ತೃಪ್ತಿ ಅದ, ಜೀವಾತ್ಮದ ಏನೆಲ್ಲ ಅದ, ಜೀವಾತ್ಮನೇ ಇಲ್ಲ. ಆಮೆನ್ 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 ಆಮೆನ್. ಎಷ್ಟು ಮಂದಿ ಸಮಾಧಾನ ಬಯಸ್ತೀರ? ಇವತ್ ನೀವು ಹುಡುಕದೇನ್ ಗೊತ್ತಾ, ಇವತ್ ನೀವು ಹುಡುಕದೇನ್ ಗೊತ್ತಾ, ನಾನು ಮೊನ್ನೆ ಹೇಳಿದ್ದೆ ಮೊನ್ನೆ ಎಂತ ಜೀವನದ ಮಾರ್ಗ, ಜೀವಿತದ ಮಾರ್ಗ, ಸಮೃದ್ಧಿ ಮಾರ್ಗ ಕ್ರಿಸ್ತನಲ್ಲದೆ. ಅದನ್ನು ಹುಡ್ತಾ ಹೋದಾಗ ನಿನಗೆ ಆತ್ಮಿಕ ಜೀವನ ದೊರೀತದೆ, ಏನು ಸಮೃದ್ಧಿಯಾಗಿ ಬರುತ್ತೀಯ ಅಂತವ್ರು ಎದ್ದು ಇರುವುದಾದ್ರೆ ಎದ್ದು ನಿಂತ್ಕೊಂಡು ದೇವ್ರಿಗೆ ಮನೆ ಹೇಳ್ತಕ್ಕ ಪ್ರಾರ್ಥನೆ ಮಾಡೋಣ. ದೇವರ ಪ್ರಸನ್ನತೆ ಪದಗಳು